ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ಅದು ವಿಡಿಯೋ ಅಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಲ್ಲಿದ್ರು, ಇದೀಗ ಜರ್ಮನಿಯಿಂದ ದುಬೈಗೆ ಹಾರಿದ್ದಾರೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ರಾತ್ರಿಯೇ ಪ್ರಜ್ವಲ್ ರೇವಣ್ಣ ಅವರು ದುಬೈಗೆ ಹೋಗಿದ್ದಾರಂತೆ. ನಿನ್ನೆ ರಾತ್ರಿಯಿಂದ ದುಬೈನಲ್ಲಿ ರೇವಣ್ಣ ಪುತ್ರ ಪ್ರಜ್ವಲ್ ವಾಸ್ತವ್ಯವನ್ನ ಹೂಡಿದ್ದಾರೆ. ಒಂದ್ ಕಡೆ ಎಸ್ಐಟಿ ಟೀಮ್ ವಿಚಾರಣೆಗೆ ಬನ್ನಿ ಅಂತೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ರೆ ಅದಕ್ಕೆ 7 ದಿನಗಳ ಕಾಲಾವಕಾಶವನ್ನ ಕೇಳಿದ್ರು. ಮತ್ತೊಂದು ಕಡೆ ಅವರು ಜರ್ಮನಿಯಿಂದ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದು 16 ತಾರೀಕು ನೈಟ್ಗೆ ಬೆಂಗಳೂರಿಗೆ ಬರ್ತಾ ಇತ್ತು. ಆದ್ರೆ ಇದೀಗ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಜರ್ಮನಿಯಿಂದ ದುಬೈಗೆ ಪ್ರಜ್ವಲ್ ರೇವಣ್ಣ ಅವರು ಶಿಫ್ಟ್ ಆಗಿದ್ದಾರೆ, ಯಾಕೆ ಅನ್ನುವಂತ ಪ್ರಶ್ನೆ. ಮೇ ಬಿ ದುಬೈಯಿಂದ ಏನಾದರೂ ಬರೋ ಪ್ಲಾನ್ ಇದೆಯಾ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳ ಮಾಹಿತಿಯ ಪ್ರಕಾರ ಜರ್ಮನಿಯಿಂದ ದುಬೈಗೆ ಪ್ರಜ್ವಲ್ ರೇವಣ್ಣ ಅವರು ಜಂಪ್ ಆಗಿದ್ದಾರೆ. ನಿನ್ನೆ ರಾತ್ರಿನೇ ಅದು ಕೂಡ ನಿನ್ನೆ ರಾತ್ರಿಯೇ ಜರ್ಮನಿಯಿಂದ ದುಬೈಗೆ ಪ್ರಜ್ವಲ್ ರೇವಣ್ಣ ಅವರು ತೆರಳಿದ್ದಾರೆ, ಅಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ, ದುಬೈನಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಒಂದ್ ಕಡೆ ಎಸ್ಐಟಿ ಟೀಮ್ ಚೂರು ಬಹಳ ಚುರುಕಾಗಿ ತನಿಖೆಯನ್ನ ನಡೆಸ್ತಾ ಇದ್ರೆ ನೋಟಿಸ್ ಅನ್ನ ಜಾರಿ ಮಾಡಿದೆ, ಲುಕೌಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ನಿನ್ನೆಯಷ್ಟೇ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಲಾಯರ್ನ ಮುಖಾಂತರ 7 ದಿನಗಳ ಕಾಲಾವಕಾಶ ಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡ್ರು. ಮತ್ತೊಂದು ಕಡೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಏನಾದರೂ ಇವರು ಟ್ರೈ ಮಾಡ್ತಾ ಇದ್ದಾರಾ ಅನ್ನುವಂತಹ ಡೌಟ್ ಕೂಡ ಇತ್ತು. ಯಾಕೆಂತ ಹೇಳಿದ್ರೆ ಜರ್ಮನಿಯಿಂದ ರಿಟರ್ನ್ ಟಿಕೆಟ್ ಇದ್ದಿದ್ದು 16 ತಾರೀಕು. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ, ಈ ಡೆವಲಪ್ಮೆಂಟ್ಗಳ ಮಧ್ಯದಲ್ಲೇ ಇದೀಗ ನಿನ್ನೆ ರಾತ್ರಿನೇ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ದುಬೈಗೆ ಹಾರಿದ್ದಾರೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಅಲ್ಲೇ ಅಂದರೆ ದುಬೈನಲ್ಲೇ ನಿನ್ನೆ ರಾತ್ರಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಸದ್ಯ ಈಗ ದುಬೈನಲ್ಲೇ ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಹಾಗಾದರೆ ದುಬೈನಿಂದ ಏನಾದರೂ ಬೆಂಗಳೂರು ಬರೋ ಪ್ಲಾನ್ ಇದೆಯಾ ಗೊತ್ತಿಲ್ಲ. ಈಗ ಸಿಗ್ತಾ ಇರುವಂತಹ ವಿಸ್ತಾರ ನ್ಯೂಸ್ಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ದುಬೈನಲ್ಲೇ ಈಗ ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ, ಅಲ್ಲ ವಾಸ್ತವ್ಯವನ್ನು ಹೂಡಿದ್ದಾರೆ. ಎಸ್, ಈಗಾಗಲೇ ಹೇಳಿದೆ ದುಬೈನಿಂದ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರಾ ಅನ್ನುವಂತಹ ಪ್ರಶ್ನೆ ಅನುಮಾನ ಕಡದಕ್ಕೆ ಶುರುವಾಗ್ತಾ ಇದೆ. ಈಗಾಗಲೇ ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ಅವರು ದುಬೈಗೆ ಬಂದಿದ್ದಾರೆ, ಅಲ್ಲೇ ಸ್ಟೇ ಮಾಡ್ಕೊಂಡಿದ್ದಾರೆ, ಲುಕೌಟ್ ನೋಟಿಸ್ ಬೇರೆ ಜಾರಿ ಆಗಿದೆ. ಹೀಗಾಗಿ ಬೆಂಗಳೂರಿಗೆ ಬರೋದಕ್ಕೆ ಅವರೇನಾದರೂ ದುಬೈಗೆ ಹಾರದ್ರ ಅನ್ನುವಂತಹ ಪ್ರಶ್ನೆ. ದುಬೈನಿಂದಲೇ ಶೀಘ್ರದಲ್ಲೇ ಬೆಂಗಳೂರಿಗೆ ಬರ್ತಾರಾ ಪ್ರಜ್ವಲ್ ರೇವಣ್ಣ ಅವರು? ಲುಕೌಟ್ ನೋಟಿಸ್ ಜಾರಿ ಆಗಿದೆ, ಒಂದ್ ಕಡೆ 7 ದಿನ ಟೈಮ್ ಬೇಕು ಅಂತ ಬೇರೆ ಕೇಳಿದ್ರು ಪ್ರಜ್ವಲ್ ರೇವಣ್ಣ ಅವರು. 7 ದಿನಕ್ಕೆ ಅದೆಂಗ್ ಬರಕ್ಕಾಗತ್ತ, ಅವರು ಜರ್ಮನಿಯಲ್ಲಿ ರಿಟರ್ನ್ ಟಿಕೆಟ್ ಇರೋದು 16 ತಾರೀಕು ಅಲ್ವಾ ಅನ್ನುವಂತಹ ಅನುಮಾನ ಇತ್ತು. ಈಗ ನಿನ್ನೆ ರಾತ್ರಿಯೇ ದುಬೈಗೆ ಹಾರಿದ್ದಾರೆ ಜರ್ಮನಿಯಿಂದ, ದುಬೈನಿಂದ ಸೀದಾ ಬೆಂಗಳೂರಿಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ. ಅದಕ್ಕಾಗಿನೇ ದುಬೈಗೆ ಬಂದ್ರ? ನಿನ್ನೆ ರಾತ್ರಿಯೇ ದುಬೈಗೆ ಬಂದು ಅಲ್ಲೇ ಸ್ಟೇ ಮಾಡ್ಕೊಂಡಿದ್ದಾರೆ, ಅಲ್ಲಿಂದ ಮೋಸ್ಟ್ ಪ್ರಾಬಬ್ಲಿ ಅವರು ಬೆಂಗಳೂರಿಗೆ ಬರಬಹುದು, ತನಿಖೆಗೆ ಸಹಕರಿಸ್ಬೋದು, ತನಿಖೆಗೆ ಭಾಗಿಯಾಗ್ಬೋದು ತನಿಖೆಯಲ್ಲಿ. ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ದುಬೈಗೆ ಹೋಗಿದ್ದಾರೆ ಜರ್ಮನಿಯಿಂದ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಎಸ್ ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್ ನೋಡಿ, ಜರ್ಮನಿಯಿಂದ ದುಬೈಗೆ ಹಾರಿದ್ದಾರೆ ಅನ್ನುವಂತಹ ಪ್ರಶ್ನೆ, ಅಂದ್ರೆ ದುಬೈಗೆ ಹಾರಿದ್ದಾರೆ ಈಗ ದುಬೈನಿಂದ ಬೆಂಗಳೂರಿಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತದೆ. ಯಾಕೆಂತ ಹೇಳಿದ್ರೆ 7 ದಿನ ಟೈಮ್ ಬೇಕು ಅಂತ ಬೇರೆ ಕೇಳಿದ್ರು, ರಿಟರ್ನ್ ಟಿಕೆಟ್ ಇದ್ದಿದ್ದು 14 ತಾರೀಕು ಬೆಂಗಳೂರಿಗೆ ಜರ್ಮನಿಯಿಂದ. ಹೀಗಾಗಿ ಬರೋದು ತಡವಾಗುತ್ತೆ ಅಂತೇಳಿ ದುಬೈಗೆ ಹೋಗಿ ದುಬೈನಿಂದ ಬೆಂಗಳೂರಿಗೆ ಬರೋ ಪ್ಲಾನ್ ಏನಾದರೂ ಇದೆಯಾ? ಶರತ್, ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ನಡೆಯನ್ನ ನೋಡ್ತಾ ಇದ್ರೆ, ಎಲ್ಲೋ ಒಂದು ಕಡೆ ಮಾಡಿದ ತಪ್ಪಿಗೆ ಆತ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯವಾಗದೆ ತಪ್ಪಿಸಿಕೊಳ್ಳುವಂತ ಮತ್ತೆ ಕಾನೂನು ಹೋರಾಟದ ಮುಖಾಂತರ ಏನು ಎಸ್ಐಟಿಯ ವಿಚಾರಣೆಯಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಂಡು ಕೊಳ್ಳುವಂತ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಲ್ಲಿ ನಾವು ಗಮನಿಸಬಹುದು, ಮೊದಲಿಗೆ ತಂದೆ ಮಗನಿಗೆ ಎಸ್ಐಟಿ ತಂಡದಿಂದ ನೋಟಿಸ್ ಜಾರಿಯಾಗುತ್ತೆ. ಬೆಂಗಳೂರಿನಲ್ಲೇ ಇರ್ತಕ್ಕಂತ ಅವರ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ, ಬದಲಾಗಿ ಹೊಳೆ ನರಸೀಪುರ ಜೊತೆಗೆ ದೇವಸ್ಥಾನಗಳಿರ್ಬೋದು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದ್ದಾರೆ. ಆದರೆ ಇಲ್ಲಿ ತನಿಖಾಧಿಕಾರಿಗಳ ಮುಂದೆ ಮಾತ್ರ ಅವರು ಇಲ್ಲಿವರೆಗೂ ಹಾಜರಾಗಿಲ್ಲ. ಮತ್ತೊಂದು ಕಡೆ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳ್ತಾರೆ, ವಿಚಾರಣೆಗೆ ಹಾಜರಾಗದೆ ಇದ್ರೆ ಅವರನ್ನು ಬಂಧಿಸ್ತೇವೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಈ ಹೇಳಿಕೆಗಳು ಕೊಡೋದಕ್ಕೆ ಶುರು ಮಾಡಿದ್ರು ಅದರ ಬೆನ್ನಲ್ಲೇ ಒಂದು ಕಡೆ ಇನ್ನೂ ಒಂದು ಹೆಜ್ಜೆ ಮುಂಚಿತವಾಗಿಯೇ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ದುಬೈಗೆ ಹೋಗಿ ಅಲ್ಲೇ ಉತ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ.
ತಾವು ಯಾವುದೇ ತಪ್ಪನ್ನ ಮಾಡದೇ ಇದ್ರೆ ಅಥವಾ ಇಂತಹ ಒಂದು SIT ತನಿಖೆ ಮುಂದೆ ಹಾಜರಾಗೋದಕ್ಕೆ ಯಾವುದೇ ಭೀತಿ ಇಲ್ಲದೆ ಇದ್ರೆ ಯಾಕೆ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಿಂದ ದುಬೈಗೆ ಹೋಗ್ಬೇಕಾಗಿತ್ತು ಅಂತಕ್ಕಂತ ಪ್ರಶ್ನೆ ಎದುರಾಗುತ್ತೆ. ಇಲ್ಲಿ ಏನು ಅವರ ವಕೀಲರ ಮುಖಾಂತರ SIT ಮುಖ್ಯಸ್ಥರಿಗೆ ಒಂದು ಪತ್ರವನ್ನ ಬರೆಸ್ತಾರೆ, ನಾನು ವಿದೇಶದಲ್ಲಿದ್ದೇನೆ, 7 ದಿನಗಳ ಕಾಲಾವಕಾಶ ಕೊಡಿ, ನಾನು ಬಂದ ಕೂಡಲೇ ನಿಮ್ಮ ಮುಂದೆ ವಿಚಾರಣೆಗೆ ಹಾಜರಾಗ್ತದೆ ಅಂತಕ್ಕಂಥ. ಆದ್ರೆ CRPC 41 ಎ ಪ್ರಕಾರ ಆ ರೀತಿಯಾದಂತಹ ಕಾಲಾವಕಾಶವನ್ನ ಕೊಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ SIT ಮುಖ್ಯಸ್ಥರು ಒಂದು ಕಾನೂನು ತಜ್ಞರ ಸಲಹೆಯನ್ನ ಪಡೆದುಕೊಂಡು ಕಾಲಾವಕಾಶ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮತ್ತೊಂದು ಸುತ್ತಿನ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಅದರ ಜೊತೆಗೆ ಏನು ಯಾವ ವಿಮಾನ ನಿಲ್ದಾಣಗಳಿರ್ಬೋದು, ಬಂದರುಗಳಿರ್ಬೋದು, ಜೊತೆಗೆ ದೇಶಗಳ ಗಡಿಭಾಗದಲ್ಲಿ ಒಂದು ಲುಕ್ಔಟ್ ನೋಟಿಸ್ ಅನ್ನ ಹಂಚುವಂತ ಕೆಲಸವನ್ನ ಸಹ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಪ್ರಜ್ವಲ್ ರೇವಣ್ಣ ಅವರು ಕಂಡ ಕೂಡಲೇ ಅವರನ್ನ ವಶಕ್ಕೆ ಪಡೆದು ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಏನು ರಾಜತಾಂತ್ರಿಕ ಒಂದು ವ್ಯವಸ್ಥೆಯಲ್ಲಿ ಜರ್ಮನಿಗೆ ಏನಾದರೂ ನಮ್ಮ SIT ತಂಡ ಇಂಟರ್ಪೋಲ್ ಮುಖಾಂತರ ಒಂದು ಲುಕ್ ರೆಡ್ ಕಾರ್ನರ್ ನೋಟಿಸ್ ಅನ್ನ ಸರ್ವ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ವಿದೇಶಾಂಗ ಸಚಿವಾಲಯ ಇರ್ಬೋದು, ಜೊತೆಗೆ ಅಂಬಾಸಿಡರ್ ಏನಿರ್ತಾರೆ ಅವರು ಅವರನ್ನ ಭಾರತ ದೇಶಕ್ಕೆ ಕಳಿಸಿಕೊಡುವಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ನಿನ್ನೆ ನಡೆದಂತ ಕುಟುಂಬ ಸದಸ್ಯರ ಸುದೀರ್ಘವಾದಂತಹ ಸಭೆಯಲ್ಲಿ ಆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಅವರೇ ಪ್ರಜ್ವಲ್ ರೇವಣ್ಣ ಅವರನ್ನ ಜರ್ಮನಿಯಿಂದ ದುಬೈಗೆ ಹೋಗೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ದುಬೈಗೆ ಹೋದಂತ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸೇಫ್ ಆಗಿರ್ಬೋದು, ಅಷ್ಟರಲ್ಲಾಗ್ಲಿ ನಾವು ಕಾನೂನು ಸಮರವನ್ನ ನಡೆಸಿ ಇಡೀ ಪ್ರಕರಣಕ್ಕೆ ಸ್ಟೇ ಅಥವಾ ಏನದು ಪ್ರಕರಣವನ್ನ ರದ್ದು ಕೋರೋದ್ರಲ್ಲಿ ಯಶಸ್ವಿ ಆದ್ರೆ ನಂತರದ ದಿನಗಳಲ್ಲಿ ಅವರನ್ನ ಬೆಂಗಳೂರಿಗೆ ಕರೆಸಿಕೊಳ್ಳುವಂತ ನಿರ್ಧಾರ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ನಿನ್ನೆ ಸಂಜೆ ನಾವು ಗಮನಿಸಿದಾಗೆ ದೇವೇಗೌಡರ ಫ್ಯಾಮಿಲಿಯಲ್ಲಿ ಒಂದು ಸಭೆ ನಡೆಯಿತು, ಅದರಲ್ಲಿ HD ರೇವಣ್ಣ ಅವರು ಭಾಗಿಯಾಗಿದ್ರು, ಅವರ ಏನು ಡಾಕ್ಟರ್ ಮಂಜುನಾಥ್ ಅವರು ಸಹ ಭಾಗಿಯಾಗಿದ್ರು. ಅಲ್ಲಿ ಸುಮಾರು ಗಂಟೆಗಳ ಕಾಲ ಒಂದು ಸಭೆ ನಡೆಯುತ್ತೆ, ಅಲ್ಲಿ ಚರ್ಚೆ ನಡೆಯುತ್ತೆ. ಆ ಚರ್ಚೆಯಲ್ಲಿ ಇಂತಹ ತೀರ್ಮಾನವನ್ನು ತೆಗೆದುಕೊಂಡು ಏನು ಜರ್ಮನಿಯಲ್ಲಿದ್ದಂಥ ಪ್ರಜ್ವಲ್ ರೇವಣ್ಣ ಅವರನ್ನು ದುಬೈಗೆ ಹೋಗೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ರಾತ್ರಿಯೇ ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ದುಬೈಗೆ ಪ್ರಯಾಣ ಬೆಳೆಸಿದರೆ ಕಳೆದ ರಾತ್ರಿಯಿಂದ ದುಬೈನಲ್ಲಿ ಅವರು ವಾಸ್ತವ್ಯ ಹೂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಅದಕ್ಕೆ ದುಬೈಯಿಂದ ಅವರನ್ನ ಬೆಂಗಳೂರಿಗೆ ಕರೆಸ್ಕೊಳ್ಬೇಕಾದ್ರೆ ಯಾವ ಒಂದು ಮಾರ್ಗವನ್ನ ಹಿಡಿಬೇಕು ಅನ್ನೋದು ಈಗ SIT ಅಧಿಕಾರಿಗಳು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಶರತ್, ಮತ್ತೊಂದು ಕಡೆ ಮಂಜುನಾಥ್ ಜರ್ಮನಿಯಿಂದ ದುಬೈಗೆ ಹಾರಿದ್ರು, ಮೋಸ್ಟ್ ಪ್ರಾಬಬ್ಲಿ ಅವರು ಬೆಂಗಳೂರಿಗೆ ಬರೋದಕ್ಕೆ ಹಾರಿದ್ರು ಅಥವಾ ಬೇರೆ ಏನಾದರೂ ಇತ್ತ ಅನ್ನೋದು ಒಂದು ಅನುಮಾನ. ಜೊತೆಗೆ SIT ನಿಗದಿಪಡಿಸಿದಂತಹ ದಿನಾಂಕದೊಳಗೆ ಬರಲಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಕಾನ್ಸಿಕ್ವೆನ್ಸಸ್ ಎದುರಾಗಬಹುದು ಪ್ರಜ್ವಲ್ ರೇವಣ್ಣಗೆ ಅಂತೇಳಿ? ಶರತ್, ನಾವು ಇಲ್ಲಿ ಗಮನಿಸಬಹುದು ಈಗಾಗಲೇ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಏನು SIT ಅವರು ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ತುರ್ತಾಗಿ ವಿಚಾರಣೆಗೆ ಹಾಜರಾಗಬೇಕು, ಅದು CRPC 41 ಎ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ನೋಟಿಸ್ಸು. ಹಾಗಾಗಿ ಆ ನೋಟಿಸ್ಗೆ ಸ್ವೀಕರಿಸಿ ವಿಚಾರಣೆಗೆ ಹಾಜರಾಗದಂಥ ಪಕ್ಷದಲ್ಲಿ ಬಂಧನ ಮಾಡುವಂಥ ಎಲ್ಲ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗ ಇಲ್ಲಿ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ತಂದೆ ಆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು 48 ಗಂಟೆಗಳ ಕಾಲ ಒಂದು ಕಾಲಾವಕಾಶ ಮುಗಿತಾ ಇದೆ, ಆದರೂ ರೇವಣ್ಣ ಅವರು SIT ಮುಂದೆ ಬಂದು ವಿಚಾರಣೆ ಹಾಜರಾಗಿಲ್ಲ, ಜೊತೆಗೆ ದೂರುದಾರರು ಕೊಟ್ಟಿರ್ತಕ್ಕಂಥ ಒಂದು ಆರೋಪ ಏನಿದೆ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಇವರ ಹೇಳಿಕೆಯನ್ನು ದಾಖಲು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ರೇವಣ್ಣ ಅವರು SIT ತನಿಖಾ ತಂಡ ತನಿಖಾ ಮುಖ್ಯಸ್ಥರ ಮುಂದೆ ಯಾವುದೇ ರೀತಿಯಾಗಿ ಹಾಜರಾಗಿಲ್ಲ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಅಷ್ಟೇ ನೇರವಾಗಿ ತನಿಖಾಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅಂತ 7 ದಿನಗಳ ಕಾಲ ಕಾವಗಲ್ಲ ಅವಕಾಶ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಲ್ಲಿಯೂ ಸಹ ಅವರು ಕಾನೂನು ಹೋರಾಟವನ್ನು ಮಾಡೋದಕ್ಕೂ ಅಷ್ಟೇ ಕೋರ್ಟ್ ಮೆಟ್ಟಿಲನ್ನು ಏರಿಲ್ಲ. ಹೈಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು, ಅದು ಮಾಡಿಲ್ಲ. ಜೊತೆಗೆ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಜನಪ್ರತಿನಿಧಿಗಳ ಕೋರ್ಟ್ಗೂ ಅವರು ಅರ್ಜಿಯನ್ನು ಸಲ್ಲಿಸಿಲ್ಲ. ಹೀಗಾಗಿ FIR ದಾಖಲಾಗಿರ್ತಕ್ಕಂಥದ್ದು ಹೊಳೆ ನರಸೀಪುರದಲ್ಲಿ, ಅಲ್ಲಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಏನಾದರೂ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ, ಅದು ಅಲ್ಲೂ ಸಹ ಸಲ್ಲಿಸಿಲ್ಲ. ಈಗ ಅವರ ಮನಸ್ಸಲ್ಲಿ ಅವರು ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ನಿಜಕ್ಕೂ ಎಲ್ಲರಿಗೂ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಇನ್ನು ಕಾಲಾವಕಾಶ ಪಡ್ಕೊಂಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ನೇರವಾಗಿ ಬೆಂಗಳೂರಿಗೆ ಪ್ರಯಾಣ ಮಾಡಬೇಕಾಗಿತ್ತೆ ಹೊರತು ದುಬೈಗೆ ಯಾಕೆ ಹೋದ್ರು ಅಂತಕ್ಕಂಥ, ಯಾಕಂತಂದ್ರೆ ಯಾವುದೇ ಕ್ರಿಮಿನಲ್ ಅನ್ನ ಕ್ರೈಮ್ ಅನ್ನ ಎಸೆದಂಥವ್ರು ಪೊಲೀಸರಿಂದ ಅದರಲ್ಲೂ ನಮ್ಮ ರಾಜ್ಯದ ಅಥವಾ ದೇಶದ ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ದುಬೈಗೆ ಪ್ರಯಾಣವನ್ನ ಮಾಡ್ತಾರೆ, ಅಲ್ಲಿ ಆರೋಪಿಗಳನ್ನ ರಕ್ಷಿಸುವಂತ ಕೆಲಸವನ್ನ ಅಲ್ಲಿನ ಸರ್ಕಾರ ಮಾಡುತ್ತೆ. ಹಾಗಾಗಿ ಆ ಉದ್ದೇಶಕ್ಕಾಗಿ ಏನಾದರೂ ದುಬೈಗೆ ಹೋದ್ರ ಅಂತಕ್ಕಂಥ ಪ್ರಶ್ನೆ ಈಗ ಎಲ್ಲರನ್ನು ಕಾಡ್ತಾ ಇದೆ. ಶರತ್, ಮತ್ತೊಂದು ಕಡೆ ಮಂಜುನಾಥ್ FIR ಆಧಾರದ ಮೇಲೆ A1 ಆರೋಪಿ ಆಗಿರೋದು ರೇವಣ್ಣ ಅವರು, ಮತ್ತೊಂದು ಕಡೆ A2 ಆರೋಪಿ ಪ್ರಜ್ವಲ್ ರೇವಣ್ಣ. ಸೊ ಪ್ರಜ್ವಲ್ ರೇವಣ್ಣ ಅವರು ದುಬೈನಲ್ಲಿದ್ದಾರೆ. ಸೊ ಇಲ್ಲಿ HD ರೇವಣ್ಣ ಅವರ ತನಿಖೆಯನ್ನ ಯಾವ ರೀತಿ ಮುನ್ನಡೆಸ್ತಾ ಇದ್ದಾರೆ SIT ಅಂತ ಹೇಳಿ?
ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಶರತ್ತನ್ನು ಎಚ್ ಡಿ ರೇವಣ್ಣ ಅವರಿಗೂ ಸಹ ಈಗಾಗಲೇ ಎರಡನೇ ಸುತ್ತಿನ ನೋಟಿಸ್ ಅನ್ನ ಕೊಡೋದಕ್ಕೆ ಸಿದ್ಧತೆಗಳನ್ನ ನಡೆಸಿರ್ತಕ್ಕಂಥದ್ದು ಇವತ್ತು 48 ಗಂಟೆಗಳಾಗುತ್ತೆ ಸಂಜೆ 7 ಗಂಟೆಯ ಒಳಗೆ. ಆದ್ರೆ ಒಳಗಡೆ ಅವರು ವಿಚಾರಣೆಗೆ ಹಾಜರಾದಂದ್ರೆ ಓಕೆ, ವಿಚಾರಣೆಯನ್ನ ನಡೆಸೋದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ಕೈಗೊಂಡಿದ್ದಾರೆ. ಅದ್ರ ಜೊತೆಗೆ ಪ್ರಶ್ನಾವಳಿಗಳನ್ನು ಸಹ ಈಗ ಎಸ್ ಐ ಟಿ ಅಧಿಕಾರಿಗಳು ಮಾಡಿಕೊಂಡಿರ್ತಕ್ಕಂಥದ್ದು. ಅವರ ಸಾಮಾನ್ಯವಾಗಿ ವಿಚಾರಣೆಗೆ ಹಾಜರಾದಾಗ ಅವರ ಹೆಸರು, ವಿಳಾಸ, ವೃತ್ತಿ, ಏನ್ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷಗಳಿಂದ ಅವರು ಇಲ್ಲಿ ನೆಲೆಸಿದ್ದಾರೆ ಅಂತಕ್ಕಂಥದ್ದು, ಅದ್ರ ಜೊತೆಗೆ ಅವರ ಮನೆ ಕೆಲಸದಾಕೆ ಆರೋಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಣ್ಣು ಕೊಡುವ ನೆಪದಲ್ಲಿ ತಮ್ಮನ್ನ ಕರಿತಾ ಇದ್ರು, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗ್ತಾ ಇದ್ರು ಅಂತಕ್ಕಂಥ ಆರೋಪವನ್ನ ಮಾಡಿದ್ದಾರೆ. ಈ ಎಲ್ಲಾ ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವರು ಒಂದು ಪ್ರಶ್ನಾವಳಿಗಳನ್ನ ಸಿದ್ಧತೆ ಮಾಡಿಕೊಂಡು ಕಾಯ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೂ ಪ್ರಜ್ವಲ್ ರೇವಣ್ಣ ಅವರು, ಎಚ್ ಡಿ ರೇವಣ್ಣ ಅವರು ಅವರ ಬಸಗುಡಿ ನಿವಾಸದಿಂದ ಹೊರಟು ನೇರವಾಗಿ ಎಸ್ ಐ ಟಿ ಕಚೇರಿಗೆ ಬರ್ತಿರತಕ್ಕಂಥ ಮಾಹಿತಿ ಸಿಕ್ಕಿತ್ತು. ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯಂತಹ ಲಕ್ಷಣಗಳು ಅವರು ಈ ಕಡೆ ಬಂದಿದ್ದಾಗಲಿ ಇಲ್ಲ. ಹೀಗಾಗಿ ಮುಂದಿನ ಒಂದು ನಡೆಯ ಬಗ್ಗೆ, ಯಾವ ರೀತಿ ತನಿಖೆಯನ್ನು ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಎಸ್ ಐ ಟಿ ಮುಖ್ಯಸ್ಥರು ತಮ್ಮ ಅಡಿಯಲ್ಲಿರ್ತಕ್ಕಂಥ ಎಸ್ ಪಿಗಳು ಜೊತೆಗೆ ಇತರ ಸಿಬ್ಬಂದಿಗಳ ಜೊತೆಗೆ ಒಂದು ತುರ್ತು ಸಭೆಯನ್ನು ನಡೆಸಿ ಮುಂದೆ ತನಿಖಾಧಿಕಾರಿಯಾಗಿರ್ತಕ್ಕಂಥವ್ರಿಗೆ ಒಂದು ವಿವೇಚನೆ ಇರುತ್ತೆ. ನಿನ್ನೊಂದು ನೋಟಿಸ್ ಅನ್ನು ಕೊಡಬಹುದಾ ಅಥವಾ ನೇರವಾಗಿ ಅವರನ್ನು ಬಂಧಿಸಬಹುದಂತ. ಯಾಕಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೃಹ ಸಚಿವರ ಬಾಯಿಂದಲೇ ನೋಟಿಸ್ಗೆ ಅವರು ಏನು ವಿಚಾರಣೆಗೆ ಹಾಜರಾಗದೇ ಇದ್ರೆ ಅವರನ್ನ ಬಂಧಿಸ್ತೇವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ. ಇದರ ಮೇಲೆ ಈಗ ಗೃಹ ಸಚಿವರಿಗೆ ಮತ್ತೆ ಏನು ಕಾನೂನು ತಜ್ಞರಿದ್ದಾರೆ ಅವರ ಒಂದು ಅಭಿಪ್ರಾಯವನ್ನು ತೆಗೆದುಕೊಳ್ತಕ್ಕಂಥ ಎಸ್ ಐ ಟಿ ಅಧಿಕಾರಿಗಳು ಎಚ್ ಡಿ ರೇವಣ್ಣ ಅವರನ್ನ ಬಂಧಿಸುವಂತ ಸಾಧ್ಯತೆಗಳು ಬಹುತೇಕ ಇರತಕ್ಕಂಥದ್ದು ಶರತ್. ಮತ್ತೊಂದು ಕಡೆ ಮಂಜುನಾಥ್, ಪ್ರಜ್ವಲ್ ರೇವಣ್ಣ ಅವರು ದುಬೈನಿಂದ ಸೀದಾ ಬೆಂಗಳೂರಿಗೆ ಬಂದ್ರು ಅಂತ ಇಟ್ಕೊಳ್ಳೋಣ. ಎಸ್ ಐ ಟಿ ನಿಗದಿಪಡಿಸಿದಂತಹ ಆ ದಿನದ ಒಳಗಡೆ ಬಂದ್ರು ಅಂತ ಇಟ್ಕೊಳ್ಳೋಣ. ಬಂದಂತಹ ಸಂದರ್ಭದಲ್ಲಿ ಅವ್ರು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಏನೇನು ಡೆವಲಪ್ಮೆಂಟ್ಗಳಾಗಬಹುದು ಅಂತದ್ದು ಶರತ್, ಏನು ಮೊದಲು ಈ ಸಂದರ್ಭದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದೆ, ಆದರೆ ಈಗಾಗಲೇ ಲುಕೌಟ್ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಅವರು ಏರ್ಪೋರ್ಟ್ ಇಳಿತಾ ಇದ್ದಾಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಸಿಬ್ಬಂದಿ, ಎಸ್ ಐ ಟಿ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯನ್ನು ಕೊಟ್ಟಂತಹ ಕೂಡಲೇ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ತೆಗೆದುಕೊಂಡು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಅದಕ್ಕೂ ಮುಂಚಿತವಾಗಿ ಏನು ಈ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ವಿಚಾರಣೆಗೆ ನೋಟಿಸ್ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಹೇಳಿದ ಸಮಯಕ್ಕೆ ಹಾಜರಾಗದೇ ಇದ್ದಾಗ ಅವರನ್ನ ಬಂಧನ ಪ್ರಕ್ರಿಯೆ ನಡೆಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲಿ ವಿಚಾರಣೆ ಹೆಚ್ಚಿನ ಅವಶ್ಯಕತೆ ಇದೆ ಅಂತ ಕೂಡಲೇ ಅವರು ಎಸ್ ಐ ಟಿ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣನ ಕೊಡುವಂತಹ ಸಾಧ್ಯತೆಗಳು ಇರ್ತವೆ. ಕಸ್ಟಡಿಗೆ ತೆಗೆದಂತ ಬಳಿಕ ಅವರಿಗೆ ನಾರ್ಮಲ್ ಆಗಿ, ಯಾಕೆಂದ್ರೆ ಇಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿಲ್ಲ, ಬದಲಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ, ಜನರಲ್ ಮೆಡಿಕಲ್ ಚೆಕಪ್ ಅನ್ನು ನಡೆಸಿ ವಿಚಾರಣೆಯನ್ನ ಕೈಗೊಳ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಒಬ್ಬ ಸಂಸದರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಮೊದಲಾಗಿ ಹಾಗೆ ಹೊಳ್ಳೆಲೇರಿ ಮಂಜುನಾಥ್, ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತನಾಡಿಸ್ತೀನಿ. ಯಾವ ಮಾಧ್ಯಮಕ್ಕೂ ಸಿಗದ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ವಿಸ್ತಾರ ನ್ಯೂಸ್ಗೆ. ನಿನ್ನೆ ರಾತ್ರಿಯೇ ಪ್ರಜ್ವಲ್ ರೇವಣ್ಣ ಅವರು ದುಬೈಗೆ ಬಂದಿಳಿದಿದ್ದಾರೆ, ಜರ್ಮನಿಯಿಂದ ಎಮಿರೇಟ್ಸ್ ವಿಮಾನದಲ್ಲಿ ದುಬೈಗೆ ಬಂದಿಳಿದಿದ್ದಾರೆ. ನಿನ್ನೆ ರಾತ್ರಿಯೇ ಪ್ರಜ್ವಲ್ ರೇವಣ್ಣ ಅವರು ಎಮಿರೇಟ್ಸ್ ವಿಮಾನದಲ್ಲಿ, ಆ ಎಮಿರೇಟ್ಸ್ ವಿಮಾನದಲ್ಲೇ ಪ್ರಯಾಣವನ್ನ ಬೆಳೆಸಿ ನಿನ್ನೆ ರಾತ್ರಿಯೇ ದುಬೈಗೆ ಬಂದಿಳಿದಿದ್ದಾರೆ. ಅಲ್ಲೇ ಸ್ಟೇ ಮಾಡಿದ್ದಾರೆ. ದುಬೈನ ಟರ್ಮಿನಲ್ 3 ಪ್ರಜ್ವಲ್ ರೇವಣ್ಣ ಅವರು ಲ್ಯಾಂಡ್ ಆಗಿದ್ದಾರೆ, ಇಳಿದಿದ್ದಾರೆ. ಇದು ಯಾವ ಮಾಧ್ಯಮಕ್ಕೂ ಸಿಗದಂತಹ ಎಕ್ಸ್ಕ್ಲೂಸಿವ್ ಸುದ್ದಿ. ಜರ್ಮನಿಯಿಂದ ರಿಟರ್ನ್ ಟಿಕೆಟ್ ಬುಕ್ ಆಗಿದ್ದು 16 ನೈಟು ಬೆಂಗಳೂರಿಗೆ, ಅಲ್ಲಿಂದ ಬರೋ ತಡವಾಗಬಹುದು ಅಂತೇಳಿ ದೇವೇಗೌಡರ ಸಜೆಷನ್ ಮೇರೆಗೆ ಅವರು ಜರ್ಮನಿಯಿಂದ ದುಬೈಗೆ ಹಾರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ದುಬೈನಿಂದ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಇದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ ಕುಟುಂಬದಲ್ಲಿ. ದುಬೈನಿಂದ ಸೀದಾ ಬೆಂಗಳೂರಿಗೆ ಬರೋದು ಅಂತಾದರೆ ಯಾವಾಗ, ಏನು, ಎತ್ತ, ಇದೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಬಂದಂತಹ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಸದ್ಯ ಇದು ಯಾವುದೇ ಮಾಧ್ಯಮಕ್ಕೂ ಸಿಗದಂತಹ ಎಕ್ಸ್ಕ್ಲೂಸಿವ್ ಸುದ್ದಿ. ಜರ್ಮನಿಯಲ್ಲೇ ಇದ್ರು, ಜರ್ಮನಿಯಲ್ಲೇ ಇದ್ದಾರೆ, ಅಲ್ಲಿಂದ 16 ಬರ್ತಾರೆ. ಆದ್ರೆ ಕೇಳಿರೋದು 7 ಟೈಮು. ಈ ರೀತಿಯಾಗಿ ನಾನಾ ರೀತಿಯ ಚರ್ಚೆ ಆಗ್ತಾ ಇತ್ತು. ರಿಟರ್ನ್ ಟಿಕೆಟ್ 16 ಇರೋದ್ರಿಂದ ಬರೋ ತಡವಾದ್ರೆ ಬಹುದೊಡ್ಡ ಸಮಸ್ಯೆ ಎದುರಾಗಬಹುದು ಅನ್ನೋ ನಿಟ್ಟಿನಲ್ಲಿ ಕುಟುಂಬದ ಒಂದು ಸಜೆಷನ್ ಮೇರೆಗೆ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಿಂದ ದುಬೈಗೆ ಹಾರಿದ್ದಾರೆ. ನಿನ್ನೆ ರಾತ್ರಿಯೇ ಎಮಿರೇಟ್ಸ್ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸಿ ಟರ್ಮಿನಲ್ 3 ಇಳಿದಿದ್ದಾರೆ. ಅಲ್ಲಿಂದ ಸೀದಾ ಅಲ್ಲೇ ಸ್ಟೇ ಮಾಡಿಕೊಂಡಿದ್ದಾರೆ, ದುಬೈನ ಹೋಟೆಲ್ ಒಂದರಲ್ಲಿ ಸ್ಟೇ ಮಾಡಿಕೊಂಡಿದ್ದಾರೆ. ಅಲ್ಲಿಂದ ಸೀದಾ
ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರಿಗೆ ಹಾರುತ್ತಾರೆ, ಬೆಂಗಳೂರಿಗೆ ವಾಪಸ್ ಬರ್ತಾರೆ ಅನ್ನುವಂಥ ಸುದ್ದಿ ಸಿಗ್ತಾ ಇದೆ ಮೂಲಗಳ ಪ್ರಕಾರ. ಆದರೆ ಏನಾಗ್ಬೋದು, ಯಾವಾಗ ಬರ್ಬೋದು ಇದೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಸದ್ಯ ವಿಸ್ತಾರ ನ್ಯೂಸ್ಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಜರ್ಮನಿಯಿಂದ ಸೀದಾ ಅವರು ನಿನ್ನೆ ರಾತ್ರಿಯೇ ದುಬೈಗೆ ಬಂದಿಳಿದಿದ್ದಾರೆ ಅಂತ ಹೇಳಿ. ಯಾಕಾಗ ದುಬೈಗೆ ಬಂದರು, ಅಲ್ಲಿ ಸಿಗ್ತಾ ಇರುವಂತಹ ಒಂದೇ ಒಂದು ಕ್ಲೂ ಅಂತ ಹೇಳಿದ್ರೆ ಜರ್ಮನಿಯಿಂದ ರಿಟರ್ನ್ ಟಿಕೆಟ್ ಬುಕ್ ಆಗಿರೋದು 16ನೇ ತಾರೀಕು. ಇವ್ರು ಕೇಳಿರೋದು 7 ದಿನ ಟೈಮು. SIT ಮೊದಲೇ ಟೈಮ್ ಕೊಡೋದಕ್ಕೆ ನಿರಾಕರಣೆ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೊಂದು ಸುತ್ತಿನ ನೋಟಿಸನ್ನು ಸರ್ವ್ ಮಾಡ್ತಾ ಇದೆ. ಹೀಗಾಗಿ ತಡವಾದರೆ ಬಹುದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಅನ್ನೋ ಆಧಾರದ ಮೇಲೆಗೆ ಈಗ ಜರ್ಮನಿಯಿಂದ ಸೀದಾ ಅವರು ನಿನ್ನೆ ರಾತ್ರಿ ದುಬೈಗೆ ತೆರಳಿದ, ದುಬೈನಲ್ಲೇ ಇದ್ದಾರೆ ಸದ್ಯ. ಸೊ ದುಬೈನಿಂದ ಸೀದಾ ಬೆಂಗಳೂರಿಗೆ ಬಂದು SIT ತನಿಖೆಗೆ ಹಾಜರಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಗಮನಿಸ್ತಾ ಇದೀವಿ, ಯಾವಾಗ ಈ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವಂತಹ ವಿಡಿಯೋ ಹರಿದಾಡೋಕೆ ಶುರುವಾಯಿತು, ಮತದಾನ ಮಾಡಿದ ನಂತರವೇ ಅವತ್ತು ರಾತ್ರಿನೇ ಹೊರಡ್ತಾರೆ ಜರ್ಮನಿಗೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಅಸೋಸಿಯೇಟ್ ಎಡಿಟರ್ ಆದಂತಹ ಚಂದನ್ ಶರ್ಮಾ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ನೋಡ್ತಾ ಇದ್ದೀವಿ ಜರ್ಮನಿಯಿಂದ ರಿಟರ್ನ್ ಟಿಕೆಟ್ ಬುಕ್ ಆಗಿದ್ದು 14ನೇ ತಾರೀಕು, ಪ್ರಜ್ವಲ್ ರೇವಣ್ಣ ಅವರು ಕೇಳಿದ್ದು 7 ದಿನ ಟೈಮು, ಹೀಗಾಗಿ ಲೇಟ್ ಆಗಿಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ಕುಟುಂಬದ ಒಂದು ಸಜೆಷನ್ ಮೇಲೆಗೆ ದುಬೈಗೆ ಹಾರಿದ್ದಾರೆ. ಅಲ್ಲಿಂದ ಸೀದಾ ಬೆಂಗಳೂರಿಗೆ ಬರೋ ಸಾಧ್ಯತೆ ದಟ್ಟವಾಗಿದೆ. ಸೊ ಏನೇನು ಡೆವಲಪ್ಮೆಂಟ್ಗಳಾಗ್ಬೋದು ಈ ಎಲ್ಲ ಸಿಚುವೇಶನ್ಗಳ ಮಧ್ಯೆ ಅಂತೇಳಿ? ಶರತ್, ನೀವು ಹೇಳಿದ್ದು ಸರಿಯಾಗಿದೆ. ಯಾಕೆಂತಂದ್ರೆ 16ನೇ ತಾರೀಕು ಅಥವಾ 15ನೇ ತಾರೀಕು ರಿಟರ್ನ್ ಟಿಕೆಟ್ ಮ್ಯೂನಿಕ್ಕಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬುಕ್ ಆಗಿದ್ರೂ ಕೂಡ ಇಲ್ಲಿನ ಪರಿಸ್ಥಿತಿಯನ್ನ ಆಧರಿಸಿ ಈಗ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಅನ್ನುವ ಮನುಷ್ಯ ಏನಿದ್ದಾನೆ ಅವನು ಈಗ ಬೆಂಗಳೂರಿನ ಕಡೆಗೆ ಬರುವ ಸಾಧ್ಯತೆ ಅತ್ಯಂತ ದಟ್ಟವಾಗಿದೆ. ಯಾಕಂದ್ರೆ ಮಾಡಬಾರ್ದನ್ನೆಲ್ಲ ಮಾಡ್ಬಿಟ್ಟು ನನಗೆ ಬಹಳ ಕೆಲಸ ಇದೆ ಅಂತಂದ್ಬಿಟ್ಟು ಯಾವುದೋ ಪರದೇಶಕ್ಕೆ ಓಡ್ ಹೋಗಿ ಅದಾದ್ಮೇಲೆ ಲಾಯರ್ಗಳ ಮೂಲಕ 7 ದಿನ 8 ದಿನ 20 ದಿನ ಟೈಮ್ ಬೇಕು ಅಂತಂದ್ಬಿಟ್ಟು ಕೇಳ್ಕೊಂಡ್ ಕೂತ್ಕೊಂಡ್ರೆ SIT ಅಂತ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಇದನ್ನ ಸಹಿಸ್ಕೊಳಕ್ ಸಾಧ್ಯ ಆಗುದಿಲ್ಲ. ಮತ್ತು ಬಹಳ ಮುಖ್ಯವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ, ಅದನ್ನ ಕಾನ್ಸ್ಟಿಟ್ಯೂಟ್ ಮಾಡಿರೋದು ಯಾಕೆ, SIT ಅಂತ ಯಾಕೆ ಮಾಡ್ಬೇಕಾಗಿತ್ತು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಊರಲ್ಲಿರೋರ್ಗೆಲ್ಲ 7 ದಿನ 8 ದಿನ ಕೇಳ್ದಷ್ಟು ದಿನ ಜಾಲಿ ಡೇಸು ಟ್ರಿಪ್ ಮಾಡ್ಕೊಂಬನ್ನಿ ಅಂತ ಸಮಯಾವಕಾಶ ಕೊಡೋದಕ್ಕೆ SIT ಮಾಡ್ಕೊಡ್ಬೇಕಾಗಿತ್ತು. ಆ ಕಾರಣಕ್ಕಾಗಿ ಬಹಳ ಸ್ಟ್ರಿಕ್ಟ್ ಆಗಿ SIT ಅವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿರುವ ಸಾಧ್ಯತೆ ಇಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಕಾರಣ ಏನು ಅಂತಂದ್ರೆ ರಾಜ್ಯದ ಜನ ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ರಿ, SIT ಕಾನ್ಸ್ಟಿಟ್ಯೂಟ್ ಆಗಿದೆ ಆದ್ರೂ ಕೂಡ ಕ್ವಿಕ್ ಸ್ವಿಫ್ಟ್ ಆಕ್ಷನ್ ಯಾಕೆ ನಡೀತಿಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಆ ಮ್ಯೂನಿಕ್ದು ತಾವೇನ್ ಗಮನಿಸಿದ್ರಿ 15ನೇ ತಾರೀಕು ರಿಟರ್ನ್ ಅದನ್ನೆಲ್ಲ ಬದಿಗೊತ್ತಿ ಈಗ ಗರ್ಹೌದ್ ಅನ್ನುವ ಏರಿಯಾದಲ್ಲಿ ದುಬೈನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಹೊಸದಾಗಿ Terminal 3 ಕಳೆದ ಕೆಲವು ವರ್ಷಗಳ ಹಿಂದೆ ಅಲ್ಲಿ ನಿರ್ಮಾಣವಾಗಿದೆ. ಅದು ಎಮಿರೇಟ್ಸ್ ವಾಹನಗಳಿಗೆ ಅಂತಾನೆ ನಿರ್ದಿಷ್ಟವಾಗಿ ಮಾಡಲಾಗಿರುವ ಟರ್ಮಿನಲ್ ಅದು. ಅಲ್ಲಿ ದುಬೈ ಏರ್ಪೋರ್ಟು ಎಂಥ ಏರ್ಪೋರ್ಟು ಅಂತಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಅಂತಂದ್ರು ಕೂಡ ಒಂದು ರೀತಿಯ ಗೇಟ್ವೇ. ನೀವು ಅಮೆರಿಕಾಗೆ ಹೋಗ್ಬೇಕು ಅಂತಂದ್ರೆ, ಕೆನಡಾಗೆ ಹೋಗ್ಬೇಕು ಅಂತಂದ್ರೆ, ಅಥವಾ ಯುರೋಪಿನ ಯಾವುದೇ ರಾಷ್ಟ್ರಗಳಿಗೆ ಹೋಗ್ಬೇಕು ಅಂತಂದ್ರೆ, ಅಥವಾ ಆಫ್ರಿಕಾದ ಯಾವುದೇ ರಾಷ್ಟ್ರಗಳಿಗೆ ತಾವು ಹೋಗ್ಬೇಕು ಅಂತಂದ್ರೆ ಇಟ್ಸ್ ಅ ಗೇಟ್ವೇ. ನಿಮಗೆ ಅಲ್ಲಿಂದ ಕನೆಕ್ಟಿಂಗ್ ಫ್ಲೈಟ್ಸ್ ಗಳು ಸಿಗ್ತವೆ. ಸಾಮಾನ್ಯ ಮ್ಯೂನಿಕ್ಕಿಂದ ಬೆಂಗಳೂರಿಗೆನೆ ಬರ್ಬೋದಾಗಿತ್ತು. ಬಟ್ ಐ ಬಿಲೀವ್ ಈ ಮನುಷ್ಯ, ಈ ಪ್ರಜ್ವಲ್ ಅನ್ನುವಂತ ಮನುಷ್ಯನಂತ ಮನುಷ್ಯ ಏನಿದ್ದಾನೆ, ಹಿ ಈಸ್ ಆಲ್ಸೋ ಟ್ರೈಂಗ್ ಟು ಬೈ ಸಮ್ ಟೈಮ್ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇಲ್ಲ ಇಲ್ಲ, ನನಗೆ ಇಲ್ಲಿಂದ ಕನೆಕ್ಟಿಂಗ್ ಫ್ಲೈಟ್ ಇದೆ, ನಾನು ಬರ್ತಾ ಇದ್ದೀನಿ ಅಂತಾನೋ, ಅಥವಾ ಇಲ್ಲಿಂದ ನನಗೆ ಬೇರೊಂದು ಫ್ಲೈಟ್ ಕ್ಯಾಚ್ ಮಾಡಬೇಕಾಗಿದೆ, ನಾನು ಬರ್ತಾ ಇದ್ದೀನಿ ಅಂತಾನೋ. ಸ್ವಲ್ಪ ಒಂದು 5-6 ಗಂಟೆಗಳ ಟೈಮ್ ಬೈ ಮಾಡ್ಬೋದಲ್ಲ, ನನಗೆ ಲೇಓವರ್ ಇದೆ ಇಲ್ಲಿ ದುಬೈನಲ್ಲಿ. ಸೊ ಆ ಕಾರಣಕ್ಕೋಸ್ಕರ ನಾನು ಬರೋದಕ್ಕೆ ಒಂದ್ ಸ್ವಲ್ಪ ಲೇಟ್ ಆಗ್ಬೋದು, ನಾನು ಬರ್ತಾ ಇದ್ದೀನಿ ಅಂತ ತೋರಿಸ್ಕೋಬೇಕಲ್ಲ ಮನುಷ್ಯ, 7 ದಿನ 8 ದಿನ ಅನ್ನೋದು ಹೋಗ್ಬಿಡ್ತಲ್ಲ ಇವಾಗ. ಆ ಕಾರಣಕ್ಕೋಸ್ಕರ ಈಗ ಡೈರೆಕ್ಟ್ ಫ್ಲೈಟೇ ಬುಕ್ ಮಾಡ್ಕೋಬೋದಾಗಿತ್ತು. ಎಂತ ಅವ್ರಿಗಿರುವಂತ ದುಡ್ಡಿಗೆ ಖರ್ಚು ಮಾಡುವಂತ ದೌಲತ್ಗಳಿಗೆ ಏನು 1 ಲಕ್ಷ ಆಗ್ಲಿ 50,000 ಆಗ್ಲಿ 60,000 ಆಗ್ಲಿ 70,000 ಆಗ್ಲಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆನೆ ಬಂದು ಇಳ್ಕೊಳ್ಬೋದಾಗಿತ್ತು. ನೇರವಾಗಿ ಲುಫ್ತಾನ್ಸಾ ಇದೆ, ಎಮಿರೇಟ್ಸ್ ಇದೆ, ಕತಾರ್ ಏರ್ವೇಸ್ ಇದೆ ನಿಮ್ಗೆ, ಆಮೇಲೆ ತುಂಬಾ 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 ಏರ್ ಇಂಡಿಯಾ ಇದೆ ನಿಮ್ಗೆ, ಎಷ್ಟು ಬಹಳ ತುಂಬಾ 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 ಏರ್ ಕ್ಯಾರಿಯರ್ಸ್ ಗಳು ನಿಮ್ಗೆ ಆಪರೇಟ್ ಮಾಡ್ತವೆ. ಬಟ್ ಇಟ್ ಲುಕ್ಸ್ ಲೈಕ್ ಈ
ಪ್ರಜ್ವಲ ಈಸ್ ಟ್ರೈಂಗ್ ಟು ಬೈ ಸಮ್ ಟೈಮ್ ಅಂತ ಅನ್ನಿಸ್ತಾ ಇದೆ ಶರತ್. ನೋಡ, ಐ ಆಮ್ ವೆರಿ ಶೋರ್ ನಮಗೂ ಮತ್ತು ದುಬೈಗೂ ಕೂಡ ಬಹಳ ನಿಕಟವಾದಂತ ಸಂಪರ್ಕ ಇದೆ ಅನ್ನೋದನ್ನ ನಾವಿಲ್ಲಿ ಮರಿಬಾರ್ದಾಗತ್ತೆ. ವಿ ಆರ್ ಇನ್ ವೆರಿ ಗುಡ್ ಟರ್ಮ್ಸ್, ನಮಗೂ ಮತ್ತು ಅವ್ರಿಗೂ ಕೂಡ ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ತುಂಬಾನೇ ಅದ್ಭುತವಾದಂತಹ ಒಂದು ನಂಟಿದೆ ಭಾರತಕ್ಕೂ ಮತ್ತು ಯು ಎಇಗೆ ಕೂಡ. ಆ ಕಾರಣಕ್ಕೋಸ್ಕರ ಇಲ್ಲಿ ನಮಗೆ ಏನನ್ಸುತ್ತೆ ಅಂತಂದ್ರೆ, ಹಿ ವಿಲ್ ಬಿ ಸರ್ಟನ್ಲಿ ಬ್ರಾಟ್ ಬ್ಯಾಕ್ ಟು ಬ್ಯಾಂಗ್ಲೋರ್, ಮತ್ತು ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿರೋದ್ರಿಂದ ಇಫ್ ಇನ್ ಕೇಸ್ ಹಿ ಕಮ್ಸ್ ಟುಡೇ ನೈಟ್ ಅಂತ ಅನ್ಕೊಳ್ಳಿ ಬೈ ಚಾನ್ಸ್, ನೀವು ಹಂಗಾಮ ಹೈ ಡ್ರಾಮಾ ಪ್ರಾಬಬ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನೇ ಆದ್ರೂ ದುಬೈಗೆ ಆರೋಗ್ಲಿ, ಅಂಟಾರ್ಟಿಕಾ ಆರೋಗ್ಲಿ, ಅಥವಾ ಎಲ್ಗಾದ್ರೂ ಆರೋಗ್ಲಿ, ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಬಾರದು ಅನ್ನುವ ಸ್ಪಷ್ಟ ಸಂದೇಶ ಇದೆಯಲ್ಲ, ಅದನ್ನ ಸಾರಬೇಕಾಗುತ್ತೆ. ಥ್ಯಾಂಕ್ ಯು ಚಂದನ್ ಸರ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.